ಇಟಿವಿ ಭಾರತಕ್ಕೆ ಸ್ವಾಗತ. ಇದು ನ್ಯೂಸ್ ಟೈಮ್. ಅಬಕಾರಿ ನೀತಿ ಹಗರಣದಲ್ಲಿ ದೆಹಲಿ ಸಿಎಂ ಬಂಧನ. ಕೋರ್ಟ್ಗೆ ಕೇಜ್ರಿವಾಲ್ ಹಾಜರು. 10 ದಿನ ಕಸ್ಟಡಿ ಕೋರಿದ ಇಡಿ. ತೀರ್ಪು ಕಾಯ್ದಿರಿಸಿದ ನ್ಯಾಯಾಲಯ. ದೆಹಲಿ ಸಿಎಂ ಬಂಧನ ವಿಚಾರ. ತಾವು ಮಾಡಿದ ಕೆಲಸದಿಂದಲೇ ಕೇಜ್ರಿವಾಲ್ ಬಂಧನಕ್ಕೆ ಒಳಗಾಗಿದ್ದಾರೆ. ಅಣ್ಣಾ ಹಜಾರೆ ಮೊದಲ ಪ್ರತಿಕ್ರಿಯೆ. ಈಗಲೂ ಆಪರೇಷನ್ ಕಮಲದ ಯತ್ನ. ಬಿಜೆಪಿಯಿಂದ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರ್. ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಬೋರ್ಡ್ ಪರೀಕ್ಷೆಗೆ ಹೈಕೋರ್ಟ್ ಅನುಮತಿ. 5, 8, 9, 11 ತರಗತಿಗಳ ಎಕ್ಸಾಮ್ಗೆ ಇಲ್ಲ ಅಡ್ಡಿ. ರಾಜ್ಯ ಸರ್ಕಾರದ ಮೇಲ್ಮನವಿಗೆ ಜಯ. ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಪ್ರಚಾರ ಆರೋಪ. ನಟ ಶಿವರಾಜ್ಕುಮಾರ್ ಚಲನಚಿತ್ರ ಜಾಹೀರಾತುಗಳಿಗೆ ನಿರ್ಬಂಧ ಹಾಕಿ. ಚುನಾವಣಾ ಆಯೋಗಕ್ಕೆ ಬಿಜೆಪಿ ಒತ್ತಾಯ. ಕಾರಲ್ಲಿ ಸುಟ್ಟ ಸ್ಥಿತಿಯಲ್ಲಿ 3 ಶವಗಳು ಪತ್ತೆ. ತುಮಕೂರಿನ ಕುಂಚಂಗಿ ಗ್ರಾಮದಲ್ಲಿ ಘಟನೆ. ಸ್ಥಳಕ್ಕೆ ಪೊಲೀಸರ ಭೇಟಿ, ಪರಿಶೀಲನೆ. ದತ್ತು ಕಾಯ್ದೆ ಉಲ್ಲಂಘನೆ ಆರೋಪ. ಸೋನು ಶ್ರೀನಿವಾಸ ಗೌಡ ಬಂಧನ. 4 ದಿನಗಳ ಪೊಲೀಸ್ ಕಸ್ಟಡಿಗೆ. ಲೋಕಸಮರದ ನಡುವೆ ಥಿಂಪುಗೆ ಪ್ರಧಾನಿ ಭೇಟಿ. ಭೂತಾನ್ ದೊರೆ ಪಿಎಂ ಅವರಿಂದ ಸ್ವಾಗತ. ಮೋದಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪ್ರದಾನ. ಗಾಜಾದ ಆಸ್ಪತ್ರೆ ಮೇಲೆ ಇಸ್ರೇಲ್ ದಾಳಿ. 140 ಪ್ಯಾಲೆಸ್ಟೈನಿಯರ ಸಾವು. ಕದನ ವಿರಾಮದ ಕುರಿತು ಮಾತುಕತೆ. ಇಂದಿನಿಂದ ಐಪಿಎಲ್ ಕ್ರಿಕೆಟ್ ಹಬ್ಬ. ಆರ್ಸಿಬಿ ಸಿಎಸ್ಕೆ ನಡುವೆ ಮೊದಲ ಪಂದ್ಯ. ಶುಭಾರಂಭದ ನಿರೀಕ್ಷೆಯಲ್ಲಿ ಬೆಂಗಳೂರು ತಂಡ. ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ .com ಗೆ ಲಾಗಿನ್ ಆಗಿ.